ಎಲ್ಲರಿಗೂ ನಮಸ್ಕಾರಗಳು. ಕೃಷಿ ವಿಶ್ವವಿದ್ಯಾನಿಲಯ ಜಿ ಕೆ ವಿ ಕೆ ಬೆಂಗಳೂರಿನ ಅಂತಿಮ ವರ್ಷದ BSc ಆನರ್ಸ್ ಕೃಷಿ, BSc ಆನರ್ಸ್ ಕೃಷಿ ಮಾರಾಟ ಮತ್ತು ಸಹಕಾರ, BTech ಕೃಷಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಗಿ ಸ್ಟೂಡೆಂಟ್ ರೆಡಿ ಕಾರ್ಯಕ್ರಮದ ಪ್ರಮುಖ ಅಂಶವಾದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಅಂಗವಾಗಿ 12 ವಾರಗಳ ಕಾಲ ವಿದ್ಯಾರ್ಥಿಗಳು ಹಳ್ಳಿಯೊಂದರಲ್ಲಿ ನೆಲೆಸಿ ಕೃಷಿ ಸಂಬಂಧಿತ ಪ್ರಾಯೋಗಿಕ ಜ್ಞಾನವನ್ನು ಪಡೆಯುವ ಅದ್ಭುತ ಪಯಣವೇ ರಾವೆ ಅಥವಾ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ. ಈ ಪಯಣದ ದಾರಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಹೋಬಳಿಯ ಎಲೆಹಳ್ಳಿ ತಲುಪಿದ್ದು ನಮ್ಮ ಅದೃಷ್ಟವೇ ಸರಿ. 120 ಮನೆಗಳನ್ನು ಹೊಂದಿರುವ ಈ ಗ್ರಾಮದಲ್ಲಿ ರೇಷ್ಮೆ ಕೃಷಿಯೇ ಪ್ರಮುಖ ಕೃಷಿ ಕಸುಬು. ಇದರೊಂದಿಗೆ ರಾಗಿ, ದ್ರಾಕ್ಷಿ ಸೇರಿದಂತೆ ಹಲವು ಹಣ್ಣು ತರಕಾರಿಗಳ ಜೊತೆಗೆ ಹೂವುಗಳಾದ ಸೇವಂತಿಗೆ, ಗುಲಾಬಿ ಹಾಗೂ ಚೆಂಡು ಹೂಗಳನ್ನು ಬೆಳೆಯಲಾಗುತ್ತದೆ. ಈ ಶಿಬಿರದ ಅವಧಿಯಲ್ಲಿ ವಿವಿಧ ಕೃಷಿ ಚಟುವಟಿಕೆಗಳನ್ನು ಕೈಗೊಂಡಿದ್ದೇವೆ. ಮೊದಲಿಗೆ ಹಳ್ಳಿಯ ದರ್ಶನ. ಶಿಬಿರಾರ್ಥಿಗಳೆಲ್ಲ ಒಟ್ಟಾಗಿ ಊರಿನ ಉದ್ದಗಲಕ್ಕೂ ತಿರುಗಾಡಿ ಹಳ್ಳಿಯಲ್ಲಿನ ಜನರು, ಮನೆಗಳು, ಜಾನುವಾರುಗಳು, ಪ್ರಮುಖ ಬೆಳೆಗಳ ಮಾಹಿತಿ, ಹೀಗೆ ಕೃಷಿ ಸಂಬಂಧಿತ ಹಲವು ವಿವರಗಳನ್ನು ಕಲೆ ಹಾಕಿದೆವು. ನಂತರ ನಮ್ಮ ಮತ್ತು ಗ್ರಾಮಸ್ಥರ ಮೊದಲ ಸಂವಾದ, ಹೊಸ ಪರಿಚಯದ ಮೊದಲ ಹೆಜ್ಜೆ ಸಾಮಾನ್ಯ ಸಭೆ. ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಉದ್ದೇಶ, ನಮ್ಮ ನಿಲುವು ಹಾಗೂ ಇಲ್ಲಿ ನಾವು ಮಾಡಲಿಚ್ಛಿಸಿರುವ ಕಾರ್ಯಕ್ರಮಗಳ ವಿವರವನ್ನು ತಿಳಿಸಿ, ಗ್ರಾಮಸ್ಥರು ನಮ್ಮಿಂದ ನಿರೀಕ್ಷಿಸುತ್ತಿರುವ ಅಂಶಗಳ ಬಗ್ಗೆ ತಿಳಿದುಕೊಂಡೆವು. ಮೊದಲ ಪ್ರಾತ್ಯಕ್ಷಿಕೆ ಮಣ್ಣು ಮಾದರಿ ತೆಗೆಯುವುದು. ಆರೋಗ್ಯಕರ ಮಣ್ಣು ಉತ್ತಮ ಬೆಳೆಯ ಸೂಚಕ. ಪೋಷಕಾಂಶಗಳ ಕಣಜದಲ್ಲಿ ಕೊರತೆಯ ಶೋಧವೇ ಮಣ್ಣು ಪರೀಕ್ಷೆ. ಮಣ್ಣಿನಲ್ಲಿರುವ ನ್ಯೂನತೆಗಳನ್ನು ತಿಳಿದು ಅವಶ್ಯಕ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲು ಇದು ಸಹಕಾರಿಯಾಗಿದೆ. ಪ್ರಾತ್ಯಕ್ಷಿಕೆಯಲ್ಲಿ ಮಾದರಿ ತೆಗೆಯುವ ಬಗ್ಗೆ, ಅನುಸರಿಸಬೇಕಾದ ಕ್ರಮಗಳು, ಮಾದರಿ ತೆಗೆಯಲು ಸೂಕ್ತವಲ್ಲದ ಸ್ಥಳಗಳು, ಮಾದರಿಯ ಮೇಲೆ ನಿಗದಿಸುವ ಮಾಹಿತಿ, ಹೀಗೆ ಇನ್ನೂ ಹಲವು ವಿವರಗಳನ್ನು ತಿಳಿಸಲಾಯಿತು. ದಿನಗಳು ಕಳೆದಂತೆ ಊರಿನವರೊಂದಿಗಿನ ಒಡನಾಟ ಬಿಗಿಯಾಯಿತು, ಕಲಿಕೆಯ ಮಾರ್ಗ ಹಸನಾಯಿತು. ಇದರೊಂದಿಗೆ ನಡೆಯಿತು ಸಹಭಾಗಿತ್ವದ ಮುಖೇನ ಗ್ರಾಮೀಣ ಸಮೀಕ್ಷೆ. ಗ್ರಾಮದ ಬಗೆಗಿನ ನಮ್ಮ ಅರಿವನ್ನು ಗ್ರಾಮದವರೊಂದಿಗೆ ಹಂಚಿಕೊಳ್ಳುವ ಅದ್ಭುತ ಅನುಭವ. ಈ ನಿಟ್ಟಿನಲ್ಲಿ ನಡೆಸಿದ ಬೆಳೆ ಗೋಪುರ, ಕೃಷಿ ಋತುಮಾನ ಚಕ್ರ, ಸಾಮಾಜಿಕ ನಕ್ಷೆ, ಚಲನಾ ನಕ್ಷೆಯಂತಹ ಚಟುವಟಿಕೆಗಳಲ್ಲಿ ಜನರು ಹರ್ಷದಿಂದ ಭಾಗವಹಿಸಿದರು. ಸಸ್ಯಗಾರ ಅಥವಾ ಬೆಳೆ ಸಂಗ್ರಹಾಲಯ ನಮ್ಮ ಪರಿಶ್ರಮದ ಕೂಸು. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬಂತೆ ಬೆಳೆದ ಹಚ್ಚ ಹಸುರಿನ ಈ ಸಸ್ಯರಾಶಿಯೇ ನಮ್ಮ ಸಸ್ಯವ್ಯೂಹ. ಚಕ್ರವ್ಯೂಹದಂತಿರುವ ಇದರ ವಿಶೇಷ ವಿನ್ಯಾಸವೇ ಹೆಸರಿನ ರೂಪಕ. ವಿಶ್ವವಿದ್ಯಾನಿಲಯದಿಂದ ದೊರೆತ 12 ಬೆಳೆಗಳ 28 ತಳಿಗಳನ್ನು ಬಿತ್ತನೆಯಿಂದ ಕಟಾವಿನವರೆಗೂ ಅತ್ಯಂತ ಕಾಳಜಿಯಿಂದ ನೋಡಿಕೊಳ್ಳಲಾಗಿತ್ತು. ಅನುಸರಿಸಬೇಕಾದ ಬೀಜೋಪಚಾರ, ಕೊಟ್ಟಿಗೆ ಗೊಬ್ಬರದ ಅಳವಡಿಕೆ, ಬೀಜ ಬಿತ್ತನೆ, ಸಂಪೂರ್ಣ ಬೆಳೆ ನಿರ್ವಹಣೆ, ಸಸ್ಯ ಸಂರಕ್ಷಣಾ ಕ್ರಮಗಳು, ಮಣ್ಣು ಏರಿಸುವುದು, ಆಧಾರ ನೀಡುವುದು, ಅನಂತರ ಬೇಸಾಯ, ಹೀಗೆ ಎಲ್ಲ ತರಹದ ಅಗತ್ಯದ ಕೃಷಿ ಚಟುವಟಿಕೆಗಳನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಿಸಲಾಗಿತ್ತು. ಇದರ ಜೊತೆಗೆ ಔಷಧೀಯ ಗಿಡಗಳು ಮತ್ತು ರೈತರಿಂದ ಪಡೆದ ಬೀಜಗಳನ್ನೂ ಸಹ ಬೆಳೆಸಲಾಗಿತ್ತು. ಮನೆಯ ಹಿತ್ತಲಿನಲ್ಲಿ ಅಡುಗೆ ಮನೆ ತ್ಯಾಜ್ಯದಿಂದ ಬೆಳೆಯುವ ಹಣ್ಣು ತರಕಾರಿಗಳ ವನವೇ ಪೌಷ್ಟಿಕವನ, ನಮ್ಮ ಕೈತೋಟ. ಇಲ್ಲಿ ನಾವು ಹಲವು ತರಕಾರಿಗಳು, ಸೊಪ್ಪುಗಳು, ಹೂವಿನ ಸಸಿಗಳು ಹಾಗೂ ವಿದೇಶಿ ಸೊಪ್ಪುಗಳನ್ನು ಬೆಳೆಸಿದ್ದೆವು. ಹನಿ ಮತ್ತು ತುಂತುರು ನೀರಾವರಿಯ ಅಳವಡಿಕೆ ಕೈತೋಟದ ಸೊಬಗನ್ನು ಹೆಚ್ಚಿಸಿತ್ತು. ರೈತರೊಂದಿಗೆ ರೈತರಾದ ಈ ಸಮಯ, ಬೆಳೆ ಸಂಗ್ರಹಾಲಯ ಮತ್ತು ಪೌಷ್ಟಿಕವನದ ಸ್ಥಾಪನೆ ಪಾಲನೆ ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ಒಂದಾಯಿತು. ಜೊತೆ ಜೊತೆಗೆ ಮಾಹಿತಿ ಕೇಂದ್ರದ ಭಿತ್ತಿಗಳು, ನೆನಪಿನ ಬುತ್ತಿಗಳು ತುಂಬ ತೊಡಗಿದವು.
ಗ್ರಾಮದ ಸಾಮಾಜಿಕ ಸಂಪನ್ಮೂಲ ಚಲನಾ ನಕ್ಷೆಗಳೊಂದಿಗೆ ಕಾಲಮಾನ ನಕ್ಷೆ ಹಾಗೂ ಚಪಾತಿ ನಕ್ಷೆಗಳಿಂದ ಹಳ್ಳಿಯ ವಿವರವನ್ನು ತಿಳಿಸಲಾಗಿತ್ತು. ಜೊತೆಗೆ ವಿವಿಧ ವಿಭಾಗಗಳಿಂದ ಸ್ಥಳೀಯರಿಗೆ ದೊರೆಯಬಹುದಾದ ಮಾಹಿತಿ ಹಾಗೂ ಅವಕಾಶ ಅನುಕೂಲಗಳನ್ನು ಚಿತ್ರಿಸಲಾಗಿತ್ತು. ವಿಭಾಗಗಳ ವಿವರ ಇಂತಿದೆ: ರೋಗ ಮತ್ತು ಕೀಟಶಾಸ್ತ್ರ, ಬೀಜಶಾಸ್ತ್ರ, ಬೇಸಾಯಶಾಸ್ತ್ರ ಮತ್ತು ಮಣ್ಣು ವಿಜ್ಞಾನ, ಪಶುಸಂಗೋಪನೆ, ಅರಣ್ಯಶಾಸ್ತ್ರ, ಆಹಾರ ವಿಜ್ಞಾನ, ಜೇನು ಕೃಷಿ, ರೇಷ್ಮೆ ಕೃಷಿ, ಕೃಷಿ ಇಂಜಿನಿಯರಿಂಗ್ ಹಾಗೂ ಕೃಷಿ ಮಾರಾಟ ಮತ್ತು ಸಹಕಾರ. ಹೀಗೆ ವಿಭಾಗೀಯ ವಿಷಯ ವಿವರಗಳನ್ನು ಚಿತ್ರ ಹಾಗೂ ಮಾದರಿಗಳ ಮೂಲಕ ತಿಳಿಸಲಾಗಿತ್ತು. ಗ್ರಾಮದ ಸ್ವಚ್ಛತೆ ನಮ್ಮೆಲ್ಲರ ಆದ್ಯತೆ. ಇದೇ ಉದ್ದೇಶದಡಿಯಲ್ಲಿ ಪ್ರತಿ ಶನಿವಾರದಂದು ಸ್ವಚ್ಛತಾ ಆಂದೋಲನ ಆಯೋಜಿಸಲಾಗುತ್ತಿತ್ತು. ಮನೆ ಸುತ್ತಮುತ್ತಲಿನ ಸ್ವಚ್ಛತೆ, ಪ್ಲಾಸ್ಟಿಕ್ ಬಳಕೆಯ ಹಾನಿಗಳು, ಒಣ ಕಸ ಹಸಿ ಕಸ ಬೇರ್ಪಡಿಕೆಯ ಉಪಯೋಗಗಳು ಹಾಗೂ ಸಮರ್ಪಕ ಕಸ ನಿರ್ವಹಣೆಯಂತಹ ಹಲವು ವಿಷಯಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗಿತ್ತು. ಕಾರ್ಯಕ್ರಮಗಳ ಜೊತೆಗೆ ಕಾಲಕಾಲಕ್ಕೆ ವಿಷಯ ತಜ್ಞರು ಮತ್ತು ರೈತರ ಸಂವಾದಕ್ಕೆ ಅನುವು ಮಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಹಲವು ಕ್ಷೇತ್ರ ಭೇಟಿಗಳನ್ನು ನಡೆಸಲಾಗಿದೆ. ಹಳ್ಳಿಯಲ್ಲಿನ ಪ್ರಮುಖ ಬೆಳೆಗಳಾದ ಹಿಪ್ಪುನೇರಳೆ, ದ್ರಾಕ್ಷಿ, ಸೇವಂತಿಗೆ, ಹೀರೆಕಾಯಿ ಮುಂತಾದ ಹಲವು ಬೆಳೆಗಳಲ್ಲಿ ಕಾಡುವ ಕೀಟ ಹಾಗೂ ರೋಗಗಳ ಬಗೆಗಿನ ಮಾಹಿತಿ ಮತ್ತು ಅವುಗಳ ಸಮರ್ಪಕ ನಿರ್ವಹಣೆಯ ಮಾರ್ಗಗಳನ್ನು ರೈತರಿಗೂ ವಿದ್ಯಾರ್ಥಿಗಳಿಗೂ ಸುಲಭ ಭಾಷೆಯಲ್ಲಿ ತಿಳಿಸಲಾಗಿದೆ. ನಾವು ಕೈಗೊಂಡ ಯಶಸ್ವಿ ಕಾರ್ಯಕ್ರಮಗಳಲ್ಲಿ ಒಂದಾದ ಅಣಬೆ ಬೇಸಾಯ ಪದ್ಧತಿಯ ಮಾಹಿತಿ ಪ್ರಾರಂಭಿಕ ಹಂತದಲ್ಲಿ ಗ್ರಾಮಸ್ಥರ ಭರವಸೆಯನ್ನು ಗಳಿಸುವಲ್ಲಿ ಸಹಕಾರಿಯಾಯಿತು. ಕಡಿಮೆ ಖರ್ಚು ಹಾಗೂ ಸಮಯದಲ್ಲಿ ಅಧಿಕ ಲಾಭ ಗಳಿಸಬಹುದಾದ ಈ ಕೃಷಿ ಗ್ರಾಮೀಣ ಮಹಿಳೆಯರಿಗೆ ಆಶಾಕಿರಣವಾಗಿದೆ. ಅಣಬೆ ಬೇಸಾಯದ ಕ್ರಮಗಳನ್ನು ಸವಿವರವಾಗಿ ತಿಳಿಸಲಾಯಿತು. ಮುಂದೆ ಆಸಕ್ತ ರೈತರ ಮನೆಗಳಲ್ಲೂ ಅಣಬೆ ಬೆಳೆಗಳನ್ನು ಬೆಳೆದು ಫಲಿತಾಂಶ ಪ್ರಾತ್ಯಕ್ಷಿಕೆ ನಡೆಸಲಾಯಿತು. ಸಸ್ಯ ಬೆಳವಣಿಗೆಯ ಮೊದಲ ಹಂತ ಆರೋಗ್ಯಕರ ಬೀಜದಿಂದ ಪ್ರಾರಂಭವಾಗುತ್ತದೆ. ಉತ್ತಮ ಬೆಳೆಗೆ ಬೀಜೋಪಚಾರ ಸರಳ ಹಾಗೂ ಸಮರ್ಪಕ ದಾರಿಯಾಗಿದೆ. ಏಕದಳ, ದ್ವಿದಳ ಹಾಗೂ ಎಣ್ಣೆ ಕಾಳುಗಳಿಗೆ ಅನುಸರಿಸಬೇಕಾದ ಬೀಜೋಪಚಾರ ಕ್ರಮಗಳು ಹಾಗೂ ಅದರಿಂದಾಗುವ ಅನುಕೂಲಗಳನ್ನು ತಿಳಿಸಲಾಯಿತು. ಹೊತ್ತಿನ ಒಡನಾಡಿಗಳಂತೆ ಬಂದ ಬಿಟೆಕ್ ವಿದ್ಯಾರ್ಥಿಗಳು ಹಲವು ಕಾರ್ಯಕ್ರಮಗಳಿಗೆ ಸಾಕ್ಷಿಯಾದರು. ಇಂಗುತ್ತಿರುವ ಅಂತರ್ಜಲ ಮಟ್ಟದಿಂದ ಕೊಳವೆ ಬಾವಿಗಳು ಬರಿದಾಗುತ್ತಿವೆ. ಈ ಸಮಸ್ಯೆಗೆ ವೈಜ್ಞಾನಿಕ ಪರಿಹಾರವೇ ಕೊಳವೆ ಬಾವಿ ಜಲ ಮರುಪೂರಣ. ಇದಲ್ಲದೆ ಕೃಷಿ ಯಂತ್ರಧಾರೆ ಕುರಿತ ಮಾಹಿತಿ, ಟ್ರ್ಯಾಕ್ಟರ್ ನಿರ್ವಹಣೆ, ಹಣ್ಣು ತರಕಾರಿಗಳನ್ನು ತಾಜಾವಾಗಿಡಲು ಶೂನ್ಯ ಶಕ್ತಿ ಶೀತಲ ಘಟಕದ ಸ್ಥಾಪನೆ, ಹೀಗೆ ಹಲವು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಹೈನುಗಾರಿಕೆಯನ್ನು ಪ್ರಮುಖ ಉಪಕಸುಬಾಗಿಸಿಕೊಂಡ ಗ್ರಾಮದಲ್ಲಿ ರಾಸುಗಳ ಹಾಲಿನ ಇಳುವರಿಯನ್ನು ಹೆಚ್ಚಿಸುವ ಸುಲಭ ಮಾರ್ಗವಾದ ಅಜೋಲಾ ಬೇಸಾಯವನ್ನು ರೂಢಿಸಿಕೊಳ್ಳುವ ವಿಧಾನ, ಅಜೋಲಾ ಉಪಯೋಗಗಳು ಹಾಗೂ ಪಶುಗಳಿಗೆ ನೀಡಬೇಕಾದ ಪ್ರಮಾಣಗಳ ಬಗೆಗೆ ವಿವರವಾಗಿ ತಿಳಿಸಲಾಯಿತು. ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯು ಕಾರ್ಯಕ್ರಮಗಳ ಪಟ್ಟಿಯಲ್ಲಿನ ಪ್ರಮುಖ ಆಕರ್ಷಣೆ. ಇದರಡಿಯಲ್ಲಿ ಮಿಶ್ರ ಹಣ್ಣಿನ ಜಾಮ್ ಮಾಡುವ ವಿಧಾನ, ಅದರ ಉಪಯೋಗಗಳು, ರಾಗಿ ಮಾಲ್ಟ್ನಿಂದ ಪ್ರಯೋಜನಗಳು, ಅದಲ್ಲದೆ ಲಘು ಪೋಷಕಾಂಶಗಳ ಮಾಹಿತಿಯನ್ನು ನೀಡಲಾಯಿತು. ಪಾರ್ಥೇನಿಯಂ ಕುರಿತು ಜಾಗೃತಿ ಕಾರ್ಯಕ್ರಮದಲ್ಲಿ ಪಾರ್ಥೇನಿಯಂನ ಸಮರ್ಪಕ ನಿರ್ವಹಣೆ, ಪಾರ್ಥೇನಿಯಂ ಗೊಬ್ಬರ ತಯಾರಿಕೆ, ಹೀಗೆ ಕಸದಿಂದ ರಸ ಮಾಡುವ ಸರಳ ಮಾರ್ಗವನ್ನು ಜನರು ತಿಳಿದುಕೊಂಡರು. ಇದರೊಂದಿಗೆ ಲಘು ಪೋಷಕಾಂಶಗಳು ಹಾಗೂ ನ್ಯಾನೋ ಯೂರಿಯಾದಿಂದ ಬೆಳೆಗಳಿಗಾಗುವ ಉಪಯೋಗಗಳನ್ನು ತಿಳಿಸಲಾಯಿತು. ಬರಡು ರಾಸು ಚಿಕಿತ್ಸೆ, ಪಶು ಆರೋಗ್ಯ ತಪಾಸಣೆ ಹಾಗೂ ಕರುಗಳ ಪ್ರದರ್ಶನ ಆಯೋಜನೆಗೊಂಡಾಗ 100ಕ್ಕೂ ಹೆಚ್ಚು ಪಶುಗಳ ವಿವಿಧ ರೋಗಗಳಿಗೆ ತಪಾಸಣೆ ನೀಡಿ ಉಚಿತವಾಗಿ ಔಷಧಿಯನ್ನು ವಿತರಿಸಲಾಯಿತು. ಸುಮಾರು 8 ತಿಂಗಳ ಕೆಳಗಿನ ಕರುಗಳು ಪ್ರದರ್ಶನದಲ್ಲಿ ಭಾಗವಹಿಸಿದ್ದವು. ಉತ್ತಮ ನಿರ್ವಾಹಿತ ಆರೋಗ್ಯಕರ ಕರುಗಳಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮಕ್ಕೆ ಉತ್ತಮ ಸ್ಪಂದನೆ ದೊರೆಯಿತು.
ಮೂರು ಹಳ್ಳಿಗಳನ್ನು ಒಟ್ಟುಗೂಡಿಸಿ ಒಂದು ದಿನದ ಬೇಕರಿ ತರಬೇತಿಯನ್ನು ನೀಡಲಾಗಿತ್ತು. ಎಪಿಎಂಸಿ ಯೋಜನೆಗಳ ಮಾಹಿತಿ, ಬೆಳೆ ವಿಮೆ ಕುರಿತ ವಿವರ, FPO ಬಗೆಗಿನ ಅರಿವು, ಹೀಗೆ ಮಾರುಕಟ್ಟೆ ಕುರಿತಾದ ಹಲವು ವಿಚಾರಗಳನ್ನು ಕೃಷಿ ಮಾರಾಟ ಮತ್ತು ಸಹಕಾರದ ವಿದ್ಯಾರ್ಥಿಗಳು ರೈತರಿಗೆ ತಿಳಿಸಿಕೊಟ್ಟರು. ಇವುಗಳ ಜೊತೆಗೆ ಪ್ರತಿದಿನವೂ ರೈತ ಸಂಪರ್ಕ ಕೇಂದ್ರ ನಂದಿಗೆ ಭೇಟಿ ನೀಡಿ ಅಲ್ಲಿ ನಡೆಯುವ ಕಾರ್ಯಗಳನ್ನು ತಿಳಿದುಕೊಂಡು ರೈತ ಸಂಪರ್ಕ ಕೇಂದ್ರದಿಂದ ದೊರೆಯುವ ಸೌಲಭ್ಯಗಳ ಮಾಹಿತಿಯನ್ನು ರೈತರಿಗೆ ತಲುಪಿಸುತ್ತಿದ್ದೆವು. ಇಂತಹ ಹಲವು ರೈತ ಸ್ನೇಹಿ ಕಾರ್ಯಕ್ರಮಗಳ ಜೊತೆಗೆ ಮಕ್ಕಳ ಚಟುವಟಿಕೆ ಸೇರಿದಂತೆ ಹಬ್ಬ ಹರಿದಿನಗಳಲ್ಲಿ ಎಲ್ಲರೊಂದಿಗೆ ಸಂಭ್ರಮದಿಂದ ಆಚರಿಸುತ್ತಿದ್ದೆವು. ಈ ಅದ್ಭುತ ಪಯಣದ ಅವಿಸ್ಮರಣೀಯ ಹಂತವೇ ಸುಗ್ಗಿ ಸೌರಭ, ಕೃಷಿ ವಸ್ತು ಪ್ರದರ್ಶನ ಹಾಗೂ ವಿಚಾರಗೋಷ್ಠಿ. ನಮ್ಮೆಲ್ಲರ ನಿದ್ದೆ ಕೆಡಿಸಿದ್ದಂತೂ ನಿಜ. ಹಗಲು ರಾತ್ರಿಗಳನ್ನು ಒಂದಾಗಿಸಿ 23 ಜನರ ಒಗ್ಗಟ್ಟಿನ ಪರಿಶ್ರಮ ಅಂದು ಸಾರ್ಥಕವೆನಿಸಿತು. ಆಹ್ವಾನ ಪತ್ರಿಕೆಯ ಮುದ್ರಣ, ಕ್ರಿಯಾತ್ಮಕ ಅಲಂಕಾರ, ಕಾರ್ಯಕ್ರಮದ ಆಯೋಜನೆ, ಹೀಗೆ ಪ್ರತಿ ಹಂತವನ್ನು ಮನಸ್ಫೂರ್ತಿಯಾಗಿ ಮಾಡಿದ ತೃಪ್ತಿ ನಮ್ಮೆಲ್ಲರ ಮುಖದಲ್ಲಿ ತೋರುತ್ತಿತ್ತು. ಗುಲಾಬಿ ಬಣ್ಣದ ಉಡುಗೆಗಳಲ್ಲಿ ವಸ್ತು ಪ್ರದರ್ಶನದ ಉದ್ದಗಲಕ್ಕೂ ಓಡಾಡುತ್ತಾ ತಮ್ಮ ಜವಾಬ್ದಾರಿಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಿದ ನಮ್ಮ ತಂಡ, ನಮ್ಮ ಯುವತ್ಸ, ನಮ್ಮ ಹೆಮ್ಮೆ. ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳ ಉಪಸ್ಥಿತಿ ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಿತು. ಬೆಳೆ ಸಂಗ್ರಹಾಲಯ, ಪೌಷ್ಟಿಕವನ ಹಾಗೂ ಮಾಹಿತಿ ಕೇಂದ್ರಗಳ ಪ್ರದರ್ಶನ, ವಸ್ತು ಪ್ರದರ್ಶನ, ಅತಿಥಿಗಳ ಭಾಷಣ, ರೈತರೊಂದಿಗೆ ವಿಚಾರಗೋಷ್ಠಿ ಹಾಗೂ ಸನ್ಮಾನ ಕಾರ್ಯಕ್ರಮ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವಸ್ತು ಪ್ರದರ್ಶನದಲ್ಲಿ ವಿಭಾಗವಾರು ಒಟ್ಟು 8 ಸ್ಟಾಲ್ಗಳು ವಿದ್ಯಾರ್ಥಿಗಳಿಂದ ಸ್ಥಾಪಿಸಲಾಗಿದ್ದು ಕೃಷಿ ವಿಸ್ತರಣ, ಬೀಜಶಾಸ್ತ್ರ ಮತ್ತು ತೋಟಗಾರಿಕೆ, ಬೇಸಾಯ ಶಾಸ್ತ್ರ ಮತ್ತು ಮಣ್ಣು ವಿಜ್ಞಾನ, ರೋಗ ಮತ್ತು ಕೀಟಶಾಸ್ತ್ರ, ರೇಷ್ಮೆ ಮತ್ತು ಜೇನು ಕೃಷಿ, ಆಹಾರ ವಿಜ್ಞಾನ, ಪಶುಸಂಗೋಪನೆ ಮತ್ತು ಅರಣ್ಯಶಾಸ್ತ್ರ ಹಾಗೂ ಕೃಷಿ ಇಂಜಿನಿಯರಿಂಗ್ ಮತ್ತು ಕೃಷಿ ಮಾರಾಟ ಮತ್ತು ಸಹಕಾರ ವಿಭಾಗಗಳಿಗೆ ಸಂಬಂಧಿಸಿದಂತೆ ಮಾಹಿತಿ, ಹೊಸ ತಂತ್ರಜ್ಞಾನದ ಅರಿವುಗಳನ್ನು ಚಿತ್ರ, ವಿವರ ಹಾಗೂ ಮಾದರಿಗಳ ಮೂಲಕ ತಿಳಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಪ್ರಾಧ್ಯಾಪಕರು, ಅತಿಥಿಗಳು ಹಾಗೂ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹೀಗೆ ಎಲೆಹಳ್ಳಿ ದಿನಗಳು ಪ್ರತಿದಿನವೂ ಹೊಸ ಅವಕಾಶಗಳು, ಸವಾಲುಗಳ ಚಿಗುರೆಲೆಗಳನ್ನು ನೀಡುತ್ತಾ ನಮ್ಮ ಪಯಣವನ್ನು ಅದ್ಭುತ ಎನಿಸಿದವು.